ಒಂದು ಕಡೆಯಲ್ಲಿ ಸಿನಿಮಾನ ಏನೆಲ್ಲೋ ಸರ್ಕಾಸ್ ಹೊಡೆದು ಏನಾಯಿತು ಅಂದರೆ ಅದೊಂದು ಪ್ರೆಸ್ಟೀಜ್ ಇಶ್ಯೂ ಆಯಿತು. ಆಮೇಲೆ ಎಲ್ಲರೂ ಕೇಳೋಕ್ಕೆ ಶುರು ಮಾಡಿಬಿಟ್ರು. ಒಂದು ಜೀವನದಲ್ಲಿ ನಾನು ಏನೇ ಮಾಡಿದರೂ ಅದು ಕಂಪ್ಲೀಟ್ ಆಗಬೇಕು ಅನ್ನೋದು ಒಂದು ಭಾರಿ ದೊಡ್ಡ ಉದ್ದೇಶ ಇತ್ತು. ಸಕ್ಸಸ್ ಫೇಲಿಯರ್ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ. ಆ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಮುಂಬೈಗೆ ಹೋಗಿದ್ದು, ಹೀರೋಯಿನ್ ಫೈನಲ್ ಮಾಡಿದ್ದು, ಕೊನೆಯಲ್ಲಿ ಆ ಹೀರೋಯಿನ್ ಟಾಪ್ ಹೀರೋಯಿನ್, ಅದು ಯಾವುದು ಇಂಡಿಯನ್ ಡಾನ್ಸ್ ಕಾಂಪಿಟೀಷನಲ್ಲಿ ಅವಳು ಕಾಂಪಿಟೇಟರ್ ಆಗಿ ಸೇರಿದ್ದು, ಹಿಂದಿಯಲ್ಲಿ ಆ್ಯಕ್ಟ್ ಮಾಡಿದ್ದು, ಮತ್ತು ಅವಳದೊಂದು ಡೇಟಿಗೆ ನಾವು ಕಾದಿದ್ದು, ತುಂಬ ಇನ್ಸಿಡೆಂಟ್. ಒಂದು ಕಡೆಯಲ್ಲಿ ಸಾಲ ಸಾಲ ಸಾಲ, ಯಾವುದೇ ಒಂದು ಪ್ರೊಡಕ್ಷನ್ ನಿಮ್ಗೆ ಈಗಲೂ ನೆನಪಿದೆ ನನಗೆ. ಕುಶಾಲನಗರದಲ್ಲಿ ಶೂಟಿಂಗ್ ಮುಗಿಸಿ ಎಲ್ಲರೂ ಹೋದರು, ನಾನು ನನ್ನ ಅಸಿಸ್ಟೆಂಟ್ ಒಂದು ಇಬ್ಬರು ಅಸಿಸ್ಟೆಂಟ್ಸ್ ಬಾಕಿ ಇದ್ವಿ. ಒಂದು 2-3 ಸಾವಿರ ರೂಪಾಯಿ ಅಷ್ಟು ನಾನು ಜೋಬಲ್ಲಿ ಇಟ್ಕೊಂಡಿದ್ದೆ, ಡೀಸೆಲ್ಗೆ ಮತ್ತು ನನ್ನ ಕಾರ್ ಡೀಸೆಲ್ಗೆ ಮತ್ತು ಊಟಕ್ಕೆ ಅಂತ. ಇನ್ನೇನು ಕಾರ್ ಸ್ಟಾರ್ಟ್ ಮಾಡಬೇಕು, ಒಂದಿಬ್ಬರು ಓಡ್ಕೊಂಬಂದರು. ಸಾರ್ ಏನು ನಮ್ಮ ಮಿನರಲ್ ಕ್ಯಾನ್ಸ್ ಎಲ್ಲ, ಆವಾಗ ಮಿನರಲ್ ವಾಟರ್ದು 20 ಲೀಟ್ರ್ ಕ್ಯಾನ್ ಎಲ್ಲ ನಮ್ಮ ಪ್ರೊಡಕ್ಷನ್ ಅವ್ರು ತೊಗೊಂಡು ಹೋಗ್ಬಿಟ್ಟಿದ್ದಾರೆ, ಅದಕ್ಕೆ 2.5 ಸಾವಿರ ರೂಪಾಯಿ ಆಗುತ್ತೆ ಸರ್, ಅದು ಕೊಡದೆ ನಿಮ್ಮನ್ನು ಬಿಡಲ್ಲ ಅಂತ. ನನ್ನನ್ನು ಬಿಡಲ್ಲ ಅಂತ ಹೇಳೋದಿಲ್ಲ, ಯಾಕಂದರೆ ನಮಗೆಲ್ಲ ಪರಿಚಯದವರೆ. ನಾನು ಏನು ಮಾಡೋಕ್ಕಾಗಿಲ್ಲ, 3 ಸಾವಿರ ರೂಪಾಯಲ್ಲಿ 2.5 ಸಾವಿರ ರೂಪಾಯಿ ಕೊಟ್ಬಿಟ್ಟೆ. ಆವಾಗ ಕ್ರೆಡಿಟ್ ಕಾರ್ಡ್ಸ್ ಅಂತ ಏನಿರಲಿಲ್ಲ. ಸೊ ನಾನೇನಂದರೆ ಈ 500 ರೂಪಾಯಿ ಡೀಸೆಲ್ ಹಾಕಿ ಮೈಸೂರು ಬಂದರೆ ನಾನು ಸೇಫ್ ಆಗ್ತೀನಿ. ಮೈಸೂರಲ್ಲಿ ನನಗೆ ಒಬ್ಬರು ಫ್ಯಾಮಿಲಿ ಫ್ರೆಂಡ್ ಇದ್ದಾರೆ, ಡಾಕ್ಟರ್ ಚಂಗಪ್ಪ ಅಂತ, ಡೆಂಟಿಸ್ಟ್ ಅವರು. ಅವರೊಂದು ನನಗೆ ಮೊದಲಿಂದ ನನಗೆ ಒಂದು ಫ್ಯಾಮಿಲಿ ಇದ್ದ ಹಾಗೆ, ವೇದ ಚಂಗಪ್ಪ ಅವರು ಕೂಡ ನನಗೆ, ಅವರಿಬ್ಬರು ಭಾಳ ನನ್ನ ಎಲ್ಲ ಏಳು ಬೀಳುಗಳ ಮಧ್ಯದಲ್ಲಿ ನನಗೆ ಒಂದು ಸಪೋರ್ಟಿವ್ ಆಗಿ ನನ್ನನ್ನು ಇನ್ಸ್ಪೈರ್ ಮಾಡಿದಂಥ ಒಂದು ಫ್ಯಾಮಿಲಿ. ಇವತ್ತಿಗೂ ಅವರನ್ನು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು. ನಾನು ಅಲ್ಲಿಗೆ ಬಂದರೆ ನಾನು ಆಂಟಿ ಹತ್ರ ದುಡ್ಡು ತೊಗೊಂಡು ಹೋಗ್ತೀನಿ ಅನ್ನೋ ಧೈರ್ಯ. ಹೀಗೆ ಪ್ರತಿಯೊಂದೊಂದು ಇನ್ಸಿಡೆಂಟು ಇಲ್ಲಿಂದ ನಾನು ಜೀರೋ ಆಗುತ್ತಾ ಬರ್ತಾ ಇದ್ದೆ. ಈಗ ಸಿನಿಮಾ ರೆಡಿಯಾಗಿದೆ. ಸಿನಿಮಾ ರೆಡಿಯಾದಾಗ ಚಂದನ್ ಸುರೇಶ್ ಅವರು ಡಿಸ್ಟ್ರಿಬ್ಯೂಟ್ರು, ಜನಾರ್ದನ್ ಹೋಟ್ಲಲ್ಲಿ ಮೀಟಿಂಗ್ ಇಟ್ಕೊಂಡಿದ್ವಿ. ಸಿನಿಮಾಕ್ಕೆ ಆಗಿದ್ದ ಬಂಡವಾಳಕ್ಕಿಂತ 15 ಲಕ್ಷ ರೂಪಾಯಿ ಜಾಸ್ತಿಗೆ ಸಿನಿಮಾನ ಕೇಳಿದರು. ನನಗೀಗಲೂ ನೆನಪಿದೆ, ಆ ಸಿನಿಮಾನ 1.15 ಕೋಟಿಗೆ ಕೇಳಿದರು, ಒಬ್ಬ ಡಿಸ್ಟ್ರಿಬ್ಯೂಟರ್ ಕೇಳಿದರು. ಸೊ ದ್ಯಾಟ್ ಅದಾದ ನಂತರದಲ್ಲಿ ಕಮಿಷನ್ ಬೇರೆ ಇತ್ತು. ನಾನು ನಂದರಾಜ್ ಶೆಟ್ರಿನ ನಾನು ಸೈಡಿಗೆ ಹೋಗಿ ಸಿಗರೆಟ್ ಸೇರ್ತಾಯಿದ್ರು, ನಾನು ಸಿಗರೆಟ್ ಸೇರ್ತಾಯಿದ್ದೆ. ಈ ನನ್ನ ಟೆನ್ಷನ್ ಏನಂದರೆ ಈ ಸಾಲ ತೀರಿಸಬೇಕು ನನಗೆ. ನಾನು ಸಾಲ ತೀರಿಸಿಲ್ಲ ಅಂದರೆ ಬದುಕಕ್ಕೆ ಸಾಧ್ಯ ಇಲ್ಲ, 40 ಲಕ್ಷಕ್ಕೆ ಅಲ್ಲಿಂದ ನಾನು ಬಡ್ಡಿ ಕಟ್ಟೋದು. ಸೊ ನಾನು ಏನು ಮಾಡಿದೆ, ಮಾರಿಬಿಡೋಣ, ಮಾರಿಬಿಟ್ಟು ಕೈ ತೊಳ್ಕೊಂಬಿಡೋಣ, ಏನಾಗಲಿ, ನನ್ನ ಫ್ಯೂಚರ್ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಇಲ್ಲ, ಇದರಲ್ಲಿ 3 ಕೋಟಿ 4 ಕೋಟಿ ಸಂಪಾದನೆ ಆಗುತ್ತೆ, ನೀನು ಒಂದು ಒಳ್ಳೆ ಸ್ಟೇಟಸ್ಗೆ ಬಂದುಬಿಡ್ತೀಯ, ಸುಮ್ಮನೆ ಇದನ್ನು ಮಾರಿ ನಾವು ಯಾಕೆ ಇನ್ನೊಬ್ಬರಿಗೆ ದುಡ್ಡು ಮಾಡಿಕೊಡ್ಬೇಕು ಅಂತ. ಅವತ್ತಿನ ಆ ಒಂದು 10-5 ನಿಮಿಷ ತೊಗೊಂಡ ಒಂದು ಬ್ಯಾಡ್ ಡಿಸಿಷನ್ ಟುಕ್ ಮೀ ಟು ಹೋಯ್ತು. ಶಿವಧ್ವಜ್ ಮತ್ತೆ ಸತ್ಯವಾಗಲಿ ಇಲ್ಲಿ ಕೂತು ಮಾತಾಡಬೇಕಂದ್ರೆ ಯಾರೋ ಮಾಡಿದ್ದ ಪುಣ್ಯ ಅಷ್ಟೆ. ಕರೆಕ್ಟಾಗಿ ನೆನಪಿದೆ, ಅದನ್ನು ಬಿಟ್ಬಿಟ್ಟು ಓನ್ ರಿಲೀಸಿಗೆ ಮಾತಾಡಿದ್ವಿ. ಡಿಸ್ಟ್ರಿಬ್ಯೂಟ್ರ್ ಒಬ್ಬರು ಭಾಳ ದೊಡ್ಡ ಬಾಲುಮುತ್ತಯ್ಯ ಅಂತ ಅವರು ಡಿಸ್ಟ್ರಿಬ್ಯೂಟ್ ಸಿಕ್ಕಿದ್ರು. ಸತ್ಯ ಹೇಳ್ತೀನಿ, ಆ ಸಿನಿಮಾಕ್ಕೆ ಕೊಟ್ಟಷ್ಟು ಪ್ರಚಾರ ನಮ್ಮ ಪತ್ರಿಕಾದವರು ಮತ್ತು ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಸೀನಿಯರ್ ಮೋಸ್ಟ್ ಯಾರ್ಯಾರು ಇವತ್ತು ಇಂಡಸ್ಟ್ರಿಯಲ್ಲಿದ್ದಾರೆ, ಮೀಡಿಯಾದವರಂತೂ ನಮಗೆ ಸತ್ಯವಾಗಲೂ ಹೇಳ್ತೀನಿ, ಇವತ್ತಿನವರೆಗೆ ಯಾವ ಸಿನಿಮಾಕ್ಕೂ ಕೊಡದಷ್ಟು ದೊಡ್ಡ ಪ್ರಚಾರ ಕೊಟ್ಟಿದ್ದಾರೆ ಸರ್. ಅವರಿಗೆಲ್ಲ ನಾನು ಕೃತಜ್ಞತೆ ಹೇಳ್ತೀನಿ. ಯಾಕಂತೇಳಿದ್ರೆ ಕೃತಜ್ಞತೆ ಹೇಳ್ಕೊಳ್ಳೋಕ್ಕಂಥ ಒಂದು ಪರಿಸ್ಥಿತಿ ಆಗಿರಲಿಲ್ಲ. ಹಾಗಾಗಿ ನಾನು ಇವತ್ತಿಗೂ ಅವ್ರನ್ನೆಲ್ಲನೂ ನೆನೆಸ್ಕೋತೀನಿ. ಯಾಕಂದರೆ ದೊಡ್ಡ ದೊಡ್ಡ ಹೆಸರುಗಳಿದೆ ಅದರಲ್ಲಿ, ಎಲ್ಲ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವ್ರನ್ನೆಲ್ಲರೂ 1 ಪರ್ಸನ್ ಹೆಸರು ಬಿಟ್ಟರೂ ಕೂಡ ಮಾತಾಡಿ ಬಿಟ್ಟರೂ ತಪ್ಪಾಗುತ್ತೆ. ಅದಕ್ಕೋಸ್ಕರ ಅವ್ರಿಗೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆ. ಯಾಕಂದರೆ ಪುಷಪ್ ಕೊಟ್ಟಿದ್ದಾರೆ, ಅಪ್ಪ ಇಷ್ಟು ಅಂತ ಅಲ್ಲ, ಅಷ್ಟು ಪುಷಪ್ ಕೊಟ್ಟಿದ್ರು. ಏನು ಹವಾ ಇತ್ತು ಸರ್, ಸಿನಿಮಾ ರಿಲೀಸ್ ಆಯಿತು ಸರ್, ಇವತ್ತು ನೆನಪಿದೆ. ಮತ್ತು ಅದೇ ರಾಜರಾಜೇಶ್ವರಿ ದೇವಿ ಹತ್ರ ಹೋದೆ, ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದು, ಹೋಗಿ ಸಿನಿಮಾ ಓಪನಿಂಗ್ ಆಯಿತು ಸಾಗರ್ ಥಿಯೇಟ್ರಲ್ಲಿ. ಹಿಂದಿನ ದಿನದಲ್ಲಿ ಒಂದು ಮಜಾ ಇದೆ, ಯಾಕಂದರೆ ನನಗೆ ಗೊತ್ತಿಲ್ಲ ಸಿನಿಮಾ, ನಾನು ನಾಯಕನಾಗಿ ಆಗುವಂಥ ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇರೋದು ಇದೆ. ಅಲ್ಲಿ ರಾತ್ರಿ ಬಂದು ಕೇಳೋರು, ಸರ್ ಚಿಲ್ಲರೆ ಬಿಸಾಕೋಕ್ಕೆ ಜನ ಬೇಕಾ, ಹಾರಾಕೋಕ್ಕೆ ಕಟೌಟ್ರಿಗೆ ಹಾರಾಕೋಕ್ಕೆ ಜನ ಬೇಕಂತ. ಏ ಇದೆಲ್ಲ ಅಭಿಮಾನಿಗಳು ಮಾಡೋದಲ್ವಾ, ಇದು ನಾನು ಯಾಕೆ ದುಡ್ಡು ಕೊಟ್ಟು ಮಾಡಿಸ್ಬೇಕು ಅಂತೆಲ್ಲ ನನ್ನ ಫೀಲಿಂಗು. ಗೊತ್ತಿರಲಿಲ್ಲ ನನಗೆ ಈ ಥರದ್ದೆಲ್ಲ ವ್ಯವಸ್ಥೆಗಳಿದೆ ಅಂತ. ಸತ್ಯ ಹೇಳಬೇಕಂದ್ರೆ ಅವತ್ತೇ ನಾನು ಕೆಲವೊಂದಿಷ್ಟು ಕಲ್ತಿರೋದು. ಆ್ಯಂಡ್ ಟೆಂಪಲ್ಗೆ ಹೋಗಿ ಪ್ರೇ ಮಾಡಿದೆ, ಸಿನಿಮಾ ಫುಲ್ ಹೌಸ್ ಓಡ್ತಾ ಇದೆ ಸರ್, ಫಸ್ಟ್ ಶೋ ಸೆಕೆಂಡ್ ಶೋ ಎಲ್ಲ ಸೂಪರಾಗಿ ಓಡ್ತಾ ಇದೆ. ಎಲ್ಲ ಒಂದು ಕಡೆ ಹಾಕಿದ ದುಡ್ಡು ಬರುತ್ತೆ, ಆ ಬೆಳ್ಳಾರಿ ಹುಬ್ಬಳ್ಳಿ ಎಲ್ಲ ಸೂಪರಾಗಿ ಕಲೆಕ್ಷನ್ ಇತ್ತು. ಈ ಥರ ಡೈಲಿ ರಿಪೋರ್ಟ್ ಬರೀತಾ ಇದ್ದೆ ನಾನು. ಬಾಲ್ಮುತ್ತಯ್ಯ ಆಫೀಸಲ್ಲಿ ಒಬ್ಬ ಹುಡುಗ ಇದ್ದ, ಅವರು ಈಗಲೂ ಇದ್ದಾರೆ. ಬಾಲ್ಮುತ್ತಯ್ಯ ಇಲ್ಲ, ಬಾಲ್ಮುತ್ತಯ್ಯ ಒನ್ ಆಫ್ ದ ಬಿಗ್ ಪ್ರೊಡ್ಯೂಸರ್, ಅವರನ್ನು ನೆನೆಸ್ಕೋಬೇಕು ಈ ಟೈಮಲ್ಲಿ ಕೂಡ. ಈಸ್ ಎ ವೆರಿ ಸಚ್ ಅ ವಂಡರ್ಫುಲ್ ಮ್ಯಾನ್ ಈಸ್.
ಅಂದರೆ ಮೀನ್ಸ್ ಅವರು ಹೈದರಾಬಾದಲ್ಲಿದ್ದಾರೆ, ಸಾರಿ ನಾನು ಹೇಳಿದವರು ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ಇಲ್ಲ, ಅವರು ಇದ್ದಾರೆ, ನಾನು ಮಧ್ಯದಲ್ಲೂ ಮಾತಾಡಿದ್ದೀನಿ. ಅವ್ರ ಆಫೀಸಲ್ಲಿ ಒಂದು ಹುಡುಗ ಇದ್ದಾನೆ, ಅವನು ಈಗಲೂ ನಮ್ಮ ಹತ್ರ ಪೋಸ್ಟ್ ಲಿಸ್ಟಲ್ಲಿ ಅವನೇ ಮಾಡೋದು. ಬಾಲ್ಮುತ್ತೆ ಅವರು ನನಗೆ ಡೈಲಿ ರಿಪೋರ್ಟ್ ಕೊಡ್ತಾಯಿದ್ರು, ನಾನು ಬರೆಯೋದು ಅಂದರೆ ಯಾವ ದುಡ್ಡು ನನ್ನ ಕೈಗೆ ಬರಲಿಲ್ಲ, ಬಟ್ ಇಷ್ಟು ಕಲೆಕ್ಷನ್ ಆಗಿದೆ ಅನ್ನೋ ಖುಷಿನೆಲ್ಲ ಎಂಜಾಯ್ ಮಾಡ್ತಾ ಒಂದು ಡ್ರಿಂಕ್ ಜಾಸ್ತಿ ಹಾಕ್ಬಿಡೋದು. ಯಾಕಂದರೆ ನನ್ನ ಕಷ್ಟಕಾಲ ಎಲ್ಲ ಇಲ್ಲಿಗೆ ಮುಗ್ದೋಯ್ತು, ನಾನು ಎಂಟಿಗೆ ಹೇಳ್ತಾಯಿದ್ದೆ. ಆವಾಗ ನನ್ನ ಮುಖದಲ್ಲಿ ನಗುಗಳು, ತಮಾಷೆ. ನಾನು ಆ್ಯಕ್ಚುಲಿ ತುಂಬ ಕಾಮಿಡಿ ಮಾಡ್ತಾಯಿರೋ ಜನ, ನಾನು ಯಾರನ್ನು ನಗಿಸ್ತಾ ಇರ್ತೀನಿ, ನಗ್ತಾ ಇರ್ತೀನಿ. ಇವತ್ತು ನನ್ನ ಶೂಟಿಂಗ್ ಸೆಟ್ಟಲ್ಲಿ ನಾನು ಹಾಗೇ ಇರೋದು, ತುಂಬ ಎಂಟರ್ಟೈನ್ಮೆಂಟ್. ನಾನು ತುಂಬ ಜನಕ್ಕೆ ಗೊತ್ತಿಲ್ಲ, ತುಂಬ ಸೀರಿಯಸ್ ಪರ್ಸನ್ ಅಂತ ಅಂದ್ಕೊಂಡಿದ್ದಾರಂತೆ. ಅಯ್ಯೋ ಸರ್, ನೀವು ಇಷ್ಟೊಂದು ಹೀಗೆ ಫ್ರೀ ಇದ್ದೀರಾ ಅಂತ. ಅಲ್ಲ, ನಾನು ಯಾರು ಅಂತ ಹೇಳಿದ್ರೆ, ನನ್ನ ತುಂಬ ಜನಕ್ಕೆ ನಾನು ನೋಡಿ, ನಾನು ಸುಮಾರು ವರ್ಷದಿಂದ ನಾನು ಯಾವ ಸಿನಿಮಾ ಫಂಕ್ಷನ್ಗಳಿಗೆ ಹೋಗೋದಿಲ್ಲ. ನಾನು ಇನ್ವೈಟ್ ಮಾಡಿದಾಗ ತುಂಬ ಅಗತ್ಯವಿದ್ದರೆ ಹೋಗ್ತೀನಿ, ಇಲ್ಲಾಂದರೆ ನಾನು ಅದರಲ್ಲಿ ಹೋಗೋದಿಲ್ಲ ಅನ್ನೋದಕ್ಕೂ ತುಂಬ ಕಾರಣಗಳಿದೆ, ಅದನ್ನು ನಾನು ಆಮೇಲೆ ಹೇಳ್ತೀನಿ. ಸೊ ಇವತ್ತು ಈಗ ನನ್ನ ಮುಖದಲ್ಲಿ ಏನು ಹೇಳ್ತೆ, ಆ ತೇಜಸ್ಸು, ನಗು, ಖುಷಿ. ಆಮೇಲೆ ಹಂಗೆ ಆವಾಗ ಬಾಡಿನೂ ಹಂಗೆ ಇಟ್ಕೊಂಡಿದ್ದೆ, ಬಿಲ್ಟ್ ಮಾಡಿ, ಲಾಂಗ್ ಹೇರ್ಸು. ಒಂದು ಎಲ್ಲರೂ ಕಂಗ್ರ್ಯಾಚುಲೇಷನ್ಸು, ಸೂಪರ್ ಚೆನ್ನಾಗಿದ್ದೆ ಸಿನಿಮಾ. ಸಿನಿಮಾ ಮಿಕ್ಸ್ಡ್ ಒಪಿನಿಯನ್ ಇದ್ದರೂ ಕೂಡ ಹಾಡುಗಳೆಲ್ಲ ಹಿಟ್ಟಾಗಿತ್ತು. ಹಾಗಾಗಿ ಆಮೇಲೆ ಆಡಿಯೋ ಕಂಪನಿದೊಂದು ಪ್ರಾಬ್ಲಮ್ ಇತ್ತು. ಅಶ್ವಿನಿ ಆಡಿಯೋದವ್ರಿಗೆ ನಾನು ಇವತ್ತೇ ಹೇಳ್ತೀನಿ, ಅಶ್ವಿನಿ ಆಡಿಯೋ ರಾಮ್ಪ್ರಸಾದ್ 10 ಲಕ್ಷಕ್ಕೆ ನಮ್ಮ ಆಡಿಯೋನ ತೊಗೊಂಡ್ರು, ಬಾಯಿ ಮಾತಲ್ಲಿ ದೇವ್ರ ಮೇಲೆಲ್ಲ ಆಣೆ ಹಾಕಿ ತೊಗೊಂಡ್ರು. ನಾನು ಹೇಳಿದೆ, ಸರ್ ಒಂದು ಎಗ್ರಿಮೆಂಟ್ ಮಾಡೋಣ ಅಂತ. ಎಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಮನುಷ್ಯ. ನೆಕ್ಸ್ಟ್ ನಾನು ಡಾಟ್ ರೆಡಿ ಮಾಡಿ ಗುರುಕಿರಣ್ ಅವರಿಗೆ ದುಡ್ಡು ಕೊಡಬೇಕಾಗಿತ್ತು. ನಾನು ಇನ್ನು ಇವರು ಅಶ್ವಿನಿ ರಾಮ್ಪ್ರಸಾದ್ ದುಡ್ಡು ಕೊಟ್ಟರೆ ಅದನ್ನು ಅವ್ರಿಗೆ ಕೊಡ್ತೀನಿ ಅಂತ ಹೋದರೆ ಅವರು 10 ಲಕ್ಷದಿಂದ 2 ಲಕ್ಷಕ್ಕೆ ಬಂದರು. ಇದು ನಿಜ ನಾನು ಹೇಳ್ತಾ ಇರೋದು. ನನಗೆ ಆವತ್ತು ಕಣ್ಣಲ್ಲಿ ನೀರು ಬಂದಿದೆ. ಯಾಕಂದರೆ ಒಬ್ಬ ಮನುಷ್ಯ ಮಾತನ್ನು ಉಳಿಸ್ಕೊಳ್ಳೋದಿಲ್ಲ ಅನ್ನೋದು ಈ ಸಿನಿಮಾ. ಈ ಥರದ ಇನ್ಸಿಡೆಂಟ್ಸ್ಗಳು ತುಂಬ ಇದೆ. ನಾನು ಆ ಬೇಜಾರದ ವಿಚಾರಗಳನ್ನು ಮತ್ತೆ ನಾನು ನೆನೆಸ್ಕೊಂಡು ನಾನು ಯಾಕೆ ದುಃಖ ಪಡಬೇಕು ಅನ್ನೋದನ್ನು ನನ್ನ ಮನಸ್ಸಲ್ಲೂ ಇದೆ. ಅಂದರೆ ಅದು ಅವರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಸಂದರ್ಭ, ನನ್ನ ಜೀವನದ ಬದುಕಲ್ಲಿ ಆಗಿರುವಂಥ ಕೆಲವು ಘಟನೆಗಳು. ನಾನು ನೋಡಿ, ಆ್ಯಕ್ಟರ್ ಆಗಿದ್ದಾಗ ಏನು ನನ್ನ ಕೆಲಸ, ಡೈರೆಕ್ಟರ್ ಏನು ಹೇಳ್ತಾರೆ, ಏನು ಡೆಲಿವರಿ ಕೊಡಬೇಕು, ಹೇಗೆ ಆ್ಯಕ್ಟ್ ಮಾಡಬೇಕು, ಏನು ಫೈಟ್ ಮಾಡಬೇಕು ಅನ್ನೋದನ್ನು ಮಾತ್ರ ಮಾಡ್ತಾಯಿದ್ದೆ. ಈಗ ನಾನು ಪ್ರೊಡಕ್ಷನ್ಗೆ ಬಂದಾಗ ಎಲ್ಲವೂ ನನ್ನ ತಲೆ ಮೇಲೆ, ಸಾಲಗಳು ನನ್ನ ತಲೆ ಮೇಲೆ. ಒಂದು ಕಡೆಯಲ್ಲಿ ಗೆದ್ದರೆ ಇದಕ್ಕೆ ಪ್ರೊಡ್ಯೂಸರ್ ಅಂತ ಇದ್ದರೆ, ಸೋತರೆ ನಾನು. ಈ ಥರ ನನ್ನನ್ನು ಇಟ್ಕೊಂಡೇ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಏನು ತೊಂದರೆ ಇಲ್ಲ, ನಾನು ಅದನ್ನು ಇವತ್ತಿಗೂ ಕೂಡ ನಾನು ಅದನ್ನು ಏನು ಅದನ್ನು ನನ್ನನ್ನು ಒಂದು ಬಲಿಕ ಬಕ್ರ ಮಾಡ್ತಾರೆ ಅನ್ನೋದು ಯೋಚನೆ ಇಲ್ಲ. ಬಟ್ ನನ್ನ ಮನಸ್ಸಲ್ಲಿ ಇದ್ದಿದ್ದು, ಕೈ ಹಾಕಿದ್ದೀನಿ, ಇದನ್ನು ಕಂಪ್ಲೀಟ್ ಮಾಡಬೇಕು, ಸಿನಿಮಾ ಚೆನ್ನಾಗಿದೆ ಅನ್ನೋದು ನನಗೆ ಗೊತ್ತಿತ್ತು. ಬಟ್ ಕೆಲವೊಂದು ಕಡೆ ಎಡಿಟಿಂಗ್ ಪ್ರಾಬ್ಲಮ್ ಎಲ್ಲ ಇತ್ತು, ಅದನ್ನು ಕೂಡ ಸರಿ ಮಾಡ್ತಿದ್ರೆ ಅದು ಒಳ್ಳೆ ಸಿನಿಮಾ ಆಗೋದ್ರಲ್ಲಿ ಅಂತೂ ಡೌಟ್ ಇರಲಿಲ್ಲ. ಬಟ್ ಸಿನಿಮಾ ಚೆನ್ನಾಗಿ ಹೋಗ್ತಾ ಇತ್ತು ಅಂದರೆ ಅಷ್ಟು ಪಬ್ಲಿಸಿಟಿ. ಪಬ್ಲಿಸಿಟಿ ಅಂದರೆ ಪತ್ರಿಕೆಯವರು, ಮಾಧ್ಯಮದವರು, ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಆ್ಯಂಡ್ ಪ್ರಿಂಟ್ ಮೀಡಿಯಾ, ದೇ ಆರ್ ಗಿವನ್ ಬಿಗ್ ಸಪೋರ್ಟ್. ಸೊ ಆ ಬೂಸ್ಟಲ್ಲೇ ಹೋಗ್ತಾ ಇತ್ತು. ಏನು 2 ಕ್ಲೈಮ್ಯಾಕ್ಸ್ ಇದೆಯಂತೆ ಆ ಥರ, ಅದು ಸೆನ್ಸಾರ್ನವರು ನಮಗೆ ಚಾನ್ಸ್ ಕೊಟ್ಟಿರಲಿಲ್ಲ 2 ಕ್ಲೈಮ್ಯಾಕ್ಸ್ ಡಿಫ್ರೆಂಟ್ ಮಾಡೋದಕ್ಕೆ. ಆ ಥರದ್ದು ಏನೋ ಪ್ರಾಬ್ಲಮ್, ಟೆಕ್ನಿಕಲ್ ಇಶ್ಯೂಸ್ ಇತ್ತು. ಸರ್, ಇದು ಮಾಡ್ತಾ ಇದ್ದೀವಿ, ಒಂದು ಒಳ್ಳೆ 4 ದಿನ ಫೇಸಲ್ಲೆಲ್ಲ ಗ್ಲೋ ಬರುವಾಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ನಿಧನ ಆಗುತ್ತೆ ಸರ್. ಅವತ್ತು ಮಧ್ಯಾಹ್ನ ಒಬ್ಬ ಫೋನ್ ಮಾಡಿ ಹೇಳ್ತಾನೆ ನನಗೆ, ಇವತ್ತು ನೆನಪಿದೆ, ನಾನು ಮನೆಯಲ್ಲಿ ಮಧ್ಯಾಹ್ನ ಊಟ ಮಾಡಿ ಕಲೆಕ್ಷನ್ಸನ್ನು ಬರ್ಕೊಂಡಿದ್ದೆ, ಊಟ ಮಾಡಿ ಕೈ ತೊಳೆದಾಗ ಫೋನ್ ಬರುತ್ತೆ, ಏನು ಅಂತ ಕೇಳಿದ್ರೆ, ವಿಷಯ ಗೊತ್ತಾ ನಿನಗೇನು, ಅಣ್ಣವ್ರು ತೀರ್ಕೊಂಡ್ಬಿಟ್ರು ಮಾರೆ ಅಂತ ಹೇಳಿದೆ. ಏಯ್, ತಮಾಷೆ ಮಾತಾಡಬೇಡ ಮಾರೆ, ಏನು ನೀನು ಮಾತಾಡೋದೆಲ್ಲ ನಿಜ ಅಲ್ಲದಿದ್ದರೆ ಇದೆಷ್ಟು ದೊಡ್ಡ ತಪ್ಪಾಗುತ್ತೆ ಗೊತ್ತಾ ಅಂತ ನಾನು ಅವನಿಗೆ ಬೈದ್ವಿ. ಟಿ ವಿ ಹಾಕೊಂಡು ನೋಡು ಅಂತಿದ್ರೆ ಟಿ ವಿ ಆನ್ ಮಾಡಿದ್ರೆ ಸ್ಕ್ರೋಲಿಂಗ್ ಓಡ್ತಾಯಿದ್ರು. ಅಯ್ಯೋ, ಯಾಕೆ ಹಿಂಗಾಯಿತು, ಯಾಕೆ ಹಿಂಗಾಯಿತು. ಅವ್ರು ತೀರ್ಕೊಂಡಿದ್ದು ನೋವುಗಳು ಮನಸ್ಸೊಳಗಡೆ ಒಂದು ಕಡೆಯಲ್ಲಿದ್ದರೆ ನಮ್ಮ ಕಷ್ಟಪಟ್ಟಿರೋ ಸಿನಿಮಾನು ಇಲ್ಲಿಗೆ ಇದಾಗುತ್ತೆ ಅಂತ. 2 ನೋವು ಕೂಡ ಇಲ್ಲಿ ಇದೆ. ನನ್ನ ಹೆಂಡತಿಗೆ ಒಂದೇ ಮಾತು ಹೇಳಿದರು, ಅವ್ರು ತೀರ್ಕೊಂಡ್ರು, ನಾವು ಇದರಲ್ಲಿ ಸತ್ವಿ, ನಾವು ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ, ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಅದು ಯಾವುದಕ್ಕೆ ಬರ್ತಾ ಇದೆ ಅಂದರೆ, ರಾಜ್ಕುಮಾರ್ ಅವ್ರು ತೀರ್ಕೊಂಡಿದ್ದಾರೆ ಅನ್ನೋದಕ್ಕೂ ಬರ್ತಾ ಇದೆ. ನನ್ನ ಇಷ್ಟು ಸಿನಿಮಾ ಹಾಳಾಗೋಯ್ತಲ್ಲ ಅಂತ ಎಂದು ಮತ್ತೆ ಮಲಗಿಬಿಟ್ಟೆ ಸರ್. ಟೆನ್ಷನ್ ಜಾಸ್ತಿಯಾಗಿ ಮಲಗಿಬಿಟ್ಟೆ. 2 ವರ್ಷ 2 ಗಂಟೆ ಮಲಗಿದೆ. ಎದ್ದು ನೋಡಿದ್ರೆ, ಹೋಗೋಣ ಕಂಠೀರವಕ್ಕೆ ಹೋಗೋಣ ಅಂದರೆ, ಇಲ್ಲೇ ಈ ಶಿವಾಳಿ ಕಾಡು ರೋಡಲ್ಲಿ ಭಾಳ ದೊಡ್ಡ ಗಲಾಟೆ, ಬೆಂಕಿಯೆಲ್ಲ ಹಾಕಿದ್ದಾರೆ. ನನ್ನ ಹೆಂಡತಿ ಫೋನ್ ಮಾಡಿ ಟಿ ವಿಲಿ ನೋಡಿಬಿಟ್ಟು, ಇವಾಗ ದೊಡ್ಡ ಗಲಾಟೆ ಆಗ್ತದೆ, ನೀವು ಹೋಗಬೇಡಿ, ವಾಪಸ್ ಬನ್ನಿ ಅಂತೆಲ್ಲ ಹೇಳಿದ್ರು. ಆದರೂ ಕೂಡ ನನ್ನ ನೋಡಿ ಅಲ್ಲಿ ಹುಡುಗರೆಲ್ಲ ಹೋಗಿ ಸಾರ್ ಅಂತೆಲ್ಲ ಬಿಟ್ಟರು. ಯಾಕೋ ನನಗೆ ನನ್ನನ್ನೇ ನಾನು ಕಂಟ್ರೋಲಲ್ಲಿ ಇಲ್ದಂಗೆ ಆಯಿತು. ನಾನು ವಾಪಸ್ ಮನೆಗೆ ಬಂದೆ. ಅಲ್ಲಿಗೆ ಒಂದು ವಾರ, ಬೆಂಗಳೂರು ಚಿತ್ರ ಬಿಡಿ ಸರ್, ಚಿತ್ರ ಮಂದಿರ ಬಿಡಿ ಸರ್, ಬೆಂಗಳೂರಿಗೆ ಬೆಂಗಳೂರು
ಡಲ್ಲಾಗೋಯಿತು, ಸಂತಾಪಕ ಆಗಿತ್ತು, ಸೂತಕವಾಗಿತ್ತು. ಏನು ಮಾಡೋಕ್ಕಾಗಲ್ಲ, ನಮ್ಮ ಸಿನಿಮಾನೂ ಎಲ್ಲದ್ರ ಜೊತೆಯಲ್ಲಿ ಬಂತು. ಐ ಥಿಂಕ್ ಆವಾಗ ಸುದೀಪ್ ಅವ್ರದ್ದು ಒಂದು ಸಿನಿಮಾ ಇತ್ತು, ಶಾಂತಿ ನಿವಾಸ ಅಂತ ಅಂದ್ಕೊಂಡಿದ್ದೀನಿ ನಾನು, ಅದು ಕೂಡ ನಿಂತೋಯಿತು. ಅದು ಇದು ಒಟ್ಟಿಗೆ ರಿಲೀಸ್ ಆಗಿತ್ತು. 4-5 ದಿನದ ಕಲೆಕ್ಷನ್ಸ್ ನಾವು ನೋಡಿದ್ದು ಸರ್. ಮತ್ತು ಒಂದು 10-15 ಡೇಸ್ ಆದಮೇಲೆ ಥಿಯೇಟರ್ಸ್ ಎಲ್ಲ ಓಪನ್ ಆಯಿತು. ಅಲ್ಲ, ಅದು ನಮ್ಮ ಗ್ರಾಚಾರ ಅಂದರೆ ನಮ್ಮ ಟೈಮ್, ನನ್ನ ಟೈಮ್ ಆಗಿತ್ತು ಏನೋ ಗೊತ್ತಿಲ್ಲ ನನಗೆ. ಮತ್ತು ಸಾಲಗಾರನೇ ಆದ, ಮನಸ್ಸು ಹಾಳಾಗೋಯಿತು, ಮೆಂಟಲಿ ಡಿಪ್ರೆಸ್ಡ್ ಆದೆ. ಈಗಲೂ ನೆನಪಿದೆ, ನಾನು ಮಲಗಿದ್ದಲ್ಲಿ ಬೆಳಿಗ್ಗೆ ಆಗೋದು ಬೇಡ ಅಂತ ಎಷ್ಟೋ ದಿನ ಮಲಗಿದೆ ನಾನು, ಈ ಬೆಳಿಗ್ಗೆ ಆದರೆ ತೊಂದರೆ ಆಗ್ತದೆ ನನಗೆ, ಈ ರಾತ್ರಿ ಹೀಗೇ ಇರಲಿ ಅಂತ. ಮತ್ತು ಅದು ನನ್ನ ಹೆಂಡತಿಗೆ ಮತ್ತೆ ನಾನು ಪ್ಲೀಸ್ ಮಾಡೋಕ್ಕೆ ಹೋಗೋದು. ಆಮೇಲೆ ಇದು ಏನು ಅಂತ ಹೇಳಿದರೆ, ಎಲ್ಲವೂ ಸಕ್ಸಸ್ ಸಿಕ್ಕಿದೆ, ನಾನು ಇನ್ನೇನು ತಗೋತೀನಿ ಅನ್ನೋ ಕೈನ ಹಿಂಗೆ ಹಾಚಿದರೆ ಅಲ್ಲಿ ಇಲ್ಲ ಅನ್ನೋ ಮಟ್ಟದಲ್ಲಿ ಆಗೋಯಿತು. ದಟ್ ವಾಸ್ ಅ ಬಿಗ್ ಡಿಸಾಸ್ಟರ್. ಇವತ್ತು ನಾನು ಆ ಸಂದರ್ಭದಲ್ಲಿ ನಾನು ಅಂದ್ಕೊಂಡಿರಲಿಲ್ಲ ನಾನು ಈ ಥರ ಆಗ್ತೀನಿ ಅಂತ. ಸುಮಾರು 3 ವರ್ಷದಿಂದ ಇದೇ ಕಷ್ಟಗಳನ್ನು ಅನುಭವಿಸಿ ಏನಂತ ಹೇಳಿದ್ರೆ ಪೀಕಿಗೆ ಹೋಗ್ಬಿಟ್ಟಿದೆ, ಮ್ಯಾಕ್ಸಿಮಮ್ಗೆ ಹೋಗ್ಬಿಟ್ಟಿದೆ. ಅನುಭವಿಸಿ 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 ಈಗ ಸಾಯ್ತೀನಿ ಎದ್ದೇಳ್ತೀನಿ, ಸಾಯ್ತೀನಿ ಎದ್ದೇಳ್ತೀನಿ ಅನ್ನೋ ಈಗ ಉಳಿಗಾಲನೇ ಇಲ್ಲ ಅನ್ನೋ ಮಟ್ಟದಲ್ಲಿ ಆಯಿತು. ಭಾಳಷ್ಟು ಜನ ನಕ್ಕುಬಿಟ್ರು, ಭಾಳಷ್ಟು ಜನ ಎಂಜಾಯ್ ಮಾಡಿದ್ರು, ಇನ್ನಷ್ಟು ಜನ ಒಳ್ಳೆ ಆತ್ಮೀಯರಂತೂ ನನಗೆ ಧೈರ್ಯ ತುಂಬಿದ್ರು, ಯು ವಿಲ್ ಡೂ ಸಮಥಿಂಗ್ ಡೆಫಿನೆಟ್ ಆಗಿ, ಏನೋ ಅದೊಂದು ಬ್ಯಾಡ್ ಟೈಮ್ ಅಂತ. ಈಗ ನನ್ನ ಹೆಂಡತಿ ಫುಲ್ ಪ್ರೆಗ್ನೆಂಟ್ ಆಗಿ ಇದು ಇನ್ನೀಗ ಲೈಫಲ್ಲಿ ನಾನು ಅನುಭವಿಸಿದ್ದು ಏನಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಕೆಲಸ ಇಲ್ಲ, ಇನ್ನೊಂದು ಕಡೆಯಲ್ಲಿ ದುಡ್ಡಿಲ್ಲ, ಮನೆ ನಡೀಬೇಕು. ಯು ವೋಂಟ್ ಬಿಲೀವ್, ನನಗೆ ಒಬ್ಬ ಫ್ರೆಂಡು ನಾನೊಂದು ಸಾಲ ಕೇಳಿದ್ದಕ್ಕೆ ಅವನ ಹತ್ರ ಹೇಳಿದೆ, ನನ್ನ ಹತ್ರ ದುಡ್ಡಿಲ್ಲ ಮಾರೆ, ಬಟ್ ಒಂದು ಡೆಬಿಟ್ ಕಾರ್ಡ್ ಇದೆ, ಕ್ರೆಡಿಟ್ ಕಾರ್ಡ್ ಇದೆ, ನೀನು ಅರ್ಜೆಂಟಿಗೆ ಬೇಕಾದ್ರೆ ಯೂಸ್ ಮಾಡ್ಕೊ ಅಂತ. ನಾನು ಆನ್ ಕಾರ್ಡನ್ನು ನಾನು ಇಟ್ಕೊಂಡು ಮನೆಗೆ ಸಾಮಾನು ತರ್ತಿದ್ದೆ. ಆವಾಗ ಅದನ್ನು ಕಾರ್ಡ್ ಹಾಕಿದರೆ ಹೆಸರು ಬರೋದು ದಿನೇಶ್ ಅಂತ. ಸೊ ನಾನು ಆವಾಗ ನಾನು DIN ಅಂತೇಳಿ ಒಂದೇನೋ ಸೈನ್ ಮಾಡೋನು, ಸರ್ ನಿಮ್ಮ ಹೆಸರು ಶಿವಧ್ವಜ ಅಲ್ವಾ, ನೀವು ಯಾಕೆ ದಿನೇಶ್ ಅಂತ ಸೈನ್, ನನ್ನ ಒರಿಜಿನಲ್ ನೇಮ್ ದಿನೇಶ್ ಅಂತ ಹೇಳ್ತಿದ್ದೆ. ಈ ಥರದ್ದೆಲ್ಲ ಸಿಚುವೇಷನ್ ಬಂದುಬಿಟ್ಟೆ. ಇದನ್ನು ಯಾರಿಗೂ ಹೇಳೋಕ್ಕಾಗಲ್ಲ, ಅಂದರೆ ಸಣ್ಣ ಅಮೌಂಟ್ ಅಲ್ಲ ಇದು. ಇದೀಗ ಮನೇಲಿ ಹೋದರೆ ನಾನು ಆವಾಗಲೂ ಹೇಳಿದಾಗೆ, ನಮ್ಮ ಮನೆಯಲ್ಲಿ ನನ್ನ ತಂದೆಯ ಬಿಸ್ನೆಸ್ ಲಾಸ್ ಆಗಿ ಅದು ಹಡಗು ತೇಲ್ತಾ ಇದೆ, ನಾನು ಕಂಪ್ಲೀಟ್ ಮುಳುಗೋಗಿದ್ದೀನಿ. ಈಗ ನಾನು ಹೇಗಾದರೂ ಮಾಡಿ ಇದರಿಂದ ಬರಬೇಕು ಆಚೆ, ವಾಟ್ ಐಲ್ ಡೂ ಅನ್ನೋದೇ ನನ್ನ ಮೈಂಡಲ್ಲಿ ಓಡ್ತಾ ಇದ್ದಿದ್ದು. ದಿನ ದಿನ ಟೆನ್ಷನ್ ಜಾಸ್ತಿ ಆಗ್ತಾ, ಯಾಕೆ ದಪ್ಪಾಗಿದೆ ಅಂತ ಕೇಳಿದ್ರು ಸುಮಾರು ಜನ, ಸಡನ್ನಾಗಿ ದಪ್ಪಾಗ್ಬಿಟ್ಟೆ ಅಂತ. ನನ್ನ ಬಾಡಿ ನೇಚರ್ ಹೇಗೆ ಅಂದರೆ, ನಾನು ತುಂಬ ಟೆನ್ಷನ್ ಇದ್ದರೆ ದಪ್ಪಾಗ್ತೀನಿ, ತುಂಬ ಟೆನ್ಷನ್ ಜಾಸ್ತಿ ಇದ್ದರೆ ದಪ್ಪಾಗ್ತೀನಿ, ಒಳ್ಳೆ ನಿದ್ದೆ ಬರ್ತಿದೆ. ನಾನು ಆ್ಯಕ್ಟಿವ್ ಆಗಿದ್ದರೆ ನಾನು ದಪ್ಪ ಆಗಲ್ಲ, ಸ್ಲಿಮ್ ಆಗಿರ್ತೀನಿ, ಆ್ಯಂಡ್ ನಾನು ಕಮ್ಮಿ ನಿದ್ದೆ ಬರುತ್ತೆ. ಟೆನ್ಷನ್ ಜಾಸ್ತಿ ಆದರೆ ನಾನು ನಿದ್ದೆ ಜಾಸ್ತಿ ಮಾಡ್ತೀನಿ. ಇದು ಹೇಗೆ ಯಾರಿಗೆ ಬರ್ತದೆ ಗೊತ್ತು, ನನಗಂತೂ ನನ್ನ ಬಾಡಿ ನೇಚರ್ ಹಾಗೇ ಇದೆ. ಸೊ ಈಗ ನಾನು ಪ್ಲೀಸಿಂಗ್ ಮಾಡೋದು, ನನ್ನ ಅದೇ ನಂಬರ್ ಇಟ್ಕೊಂಡು ಏನು ಮಾಡಬೇಕು ಮುಂದೆ ಅಂತ ಅಂದಾಗ, ಸುಮಾರು ಹೇಗಾದರೂ ಮಾಡಿ ಐ ವಾಂಟ್ ಈ ಸಾಲಗಳನ್ನ ಕ್ಲಿಯರ್ ಮಾಡಬೇಕು, ಇಲ್ಲಾದರೆ ಅದು ಮತ್ತೆ ಬಡ್ಡಿ ಕಟ್ಟಿ. ಸೋತಾಗ ಯಾರೂ ಇಲ್ಲ ಸರ್, ಬರೆದಿಟ್ಕೊಳ್ಳಿ ಇದನ್ನು, ಸಂಬಂಧಿಕರು ಕೂಡ ಹತ್ರ ಬರಲ್ಲ,